ನೋಟ್ ಬ್ಯಾನ್ ಮಾಡಿ ದೇಶದ ಜನತೆಗೆ ಶಾಕ್ ನೀಡಿದ್ದ ಮೋದಿ ಸರ್ಕಾರ ಈಗ ಮತ್ತೊಂದು ಶಾಕ್ ನೀಡಲು ಮುಂದಾಗಿದೆ. ಮೂಲಗಳ ಪ್ರಕಾರ ಆದಾಯ ತೆರಿಗೆ ಅಮ್ನಿಸ್ಟಿ ಯೋಜನೆ ಮಾರ್ಗದಲ್ಲಿ ಚಿನ್ನದ ಅಮ್ನಿಸ್ಟಿ ಯೋಜನೆಯನ್ನು ಜಾರಿಗೆ ತರುವ ಬಗ್ಗೆ ಸರ್ಕಾರ ಚಿಂತನೆ ನಡೆಸುತ್ತಿದೆ. ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಚಿನ್ನದ ಸ್ವೀಕೃತಿ ಇದ್ದರೆ ಅದನ್ನು ತಿಳಿಸಬೇಕಾಗುತ್ತೆ. ಚಿನ್ನದ ಬೆಲೆಯನ್ನ ಸರ್ಕಾರಕ್ಕೆ ವರದಿ ಮಾಡಬೇಕಾಗುತ್ತೆ. ಈ ಅಮ್ನಿಸ್ಟಿ ಯೋಜನೆಯಡಿ ಚಿನ್ನದ ಬೆಲೆಯನ್ನ ನಿರ್ಧರಿಸಲು ಮೌಲ್ಯಮಾಪನ ಕೇಂದ್ರದಿಂದ ಪ್ರಮಾಣ ಪತ್ರವನ್ನ ಪಡೆಯಬೇಕಾಗಿದೆ. ರಶೀದಿ ಇಲ್ಲದ ಚಿನ್ನದ ಮೊತ್ತದ ಮೇಲೆ ನಿಗದಿತ ತೆರಿಗೆಯನ್ನ ಪಾವತಿಸಬೇಕಾಗುತ್ತೆ. ಈ ಯೋಜನೆಯನ್ನ ನಿರ್ದಿಷ್ಟ ಸಮಯದ ಅವಧಿಗೆ ಮಾತ್ರ ತೆರೆಯಲಾಗುತ್ತಿದೆ. ಯೋಜನೆ ಮುಗಿದ ನಂತರ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ಚಿನ್ನ ಕಂಡು ಬಂದರೆ ಭಾರಿ ದಂಡವನ್ನ ಪಾವತಿಸಬೇಕಾಗುತ್ತೆ. ದೇವಾಲಯ ಮತ್ತು ಟ್ರಸ್ಟ್ ಬಳಿ ಇರುವ ಚಿನ್ನವನ್ನ ಉತ್ಪಾದಕ ಹೂಡಿಕೆಯಾಗಿ ಬಳಸಲು ಒಪ್ಪಿಗೆಯನ್ನ ಪಡೆಯಬೇಕು. ಮೂಲಗಳ ಪ್ರಕಾರ ಹಣಕಾಸು ಸಚಿವಾಲಯದ ಆರ್ಥಿಕ ವ್ಯವಹಾರಗಳ ಇಲಾಖೆ ಮತ್ತು ಕಂದಾಯ ಇಲಾಖೆ ಜಂಟಿಯಾಗಿ ಈ ಯೋಜನೆಯನ್ನ ರೂಪಿಸಿವೆ. ಹಣಕಾಸು ಸಚಿವಾಲಯ ತನ್ನ ಪ್ರಸ್ತಾವನೆಯನ್ನ ಸಂಪುಟಕ್ಕೆ ಕಳುಹಿಸಿದೆ. ಶೀಘ್ರದಲ್ಲೇ ಸಂಪುಟದಿಂದ ಅನುಮೋದನೆ ಸಿಗುವ ಸಾಧ್ಯತೆಗಳಿವೆ. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಬಿಲ್ಗಳಿರುವ ಅಂದ್ರೆ ರಶೀದಿ ಇರುವ ಚಿನ್ನ ಮಾತ್ರ ಇರಬೇಕಾಗುತ್ತೆ. ರಶೀದಿ ಇಲ್ಲದ ಅಥವಾ ದಾಖಲೆಗಳಿಲ್ಲದ ಚಿನ್ನ ನಿಮ್ಮ ಮನೆಯಲ್ಲಿದ್ರೆ ನೀವು ಆ ಚಿನ್ನಕ್ಕೆ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.